ಇಂದಿನಿಂದ ಆಗಸ್ಟ್ 3ರವರೆಗೆ ಭಾರಿ ಮಳೆ ಮುನ್ಸೂಚನೆ. ಕರಾವಳಿ ಜಿಲ್ಲೆಗಳಿಗೆ ಇಂದು ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಮುಂದಿನ 24 ಗಂಟೆಗಳ ಕಾಲ ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಅತಿಯಾದ ಮಳೆಯಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಕೊಡಗು, ಉತ್ತರ ಕನ್ನಡ, ಚಿಕ್ಕಮಗಳೂರು ಜಿಲ್ಲೆಗಳಿಗೂ ಕೂಡ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಇನ್ನು ರಾಜ್ಯದ ಈ ಬಾರಿ ಜುಲೈನಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದ್ದು ಇಡೀ ರಾಜ್ಯದಲ್ಲಿ 29% ಮಳೆ ಹೆಚ್ಚಾಗಿದೆ. ಕಲಬುರಗಿ ಹಾಗೂ ಬೀದರನ್ನ ಹೊರತುಪಡಿಸಿದರೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಮಳೆ ಪ್ರಮಾಣ ಹೆಚ್ಚಾಗಿದೆ. ಆಗಸ್ಟ್ನಲ್ಲೂ ಉತ್ತಮ ಮಳೆ ಮುನ್ಸೂಚನೆಯನ್ನು ಈಗ ಹವಾಮಾನ ಇಲಾಖೆ ಜನರಿಗೆ ನೀಡಿದೆ. ನಮಸ್ಕಾರ, ನಾನು ಸಿ ಎಸ್ ಪಾಟೀಲ್, ವಿಜ್ಞಾನಿ ಹಾಗೂ ನಿರ್ದೇಶಕರು, ಭಾರತೀಯ ಹವಾಮಾನ ಇಲಾಖೆ, ಬೆಂಗಳೂರು. ಕಳೆದ ಒಂದು ವಾರದಿಂದ ಕರ್ನಾಟಕ ರಾಜ್ಯಾದ್ಯಂತ ಗಾಳಿಯ ವೇಗ ಪ್ರತಿ ಗಂಟೆಗೆ 40-50 ಕಿಲೋಮೀಟ್ರ್ ದಾಖಲಾಗುತ್ತಾ ಬಂದಿದ್ದು ಕಂಡುಬಂದಿದೆ. ಈ ಗಾಳಿಯ ವೇಗ ಹೆಚ್ಚಿಗೆ ಆಗಲಿಕ್ಕೆ ಮುಖ್ಯ ಕಾರಣವೇನೆಂದರೆ ಪ್ರೆಷರ್ ಗ್ರೇಡಿಯಂಟ್. ಈ ಪ್ರೆಷರ್ ಗ್ರೇಡಿಯಂಟ್ ಹೆಚ್ಚಿಗೆ ಆದಂಗೆಲ್ಲ ಗಾಳಿಯ ವೇಗ ಹೆಚ್ಚಿಗೆ ಆಗುತ್ತೆ. ಪ್ರೆಷರ್ ಗ್ರೇಡಿಯಂಟ್ ಕಡಿಮೆ ಆಯಿತಂದ್ರೆ ಗಾಳಿಯ ವೇಗವೂ ಕೂಡ ಕಡಿಮೆ ಆಗುತ್ತೆ. ಈಗ ಜುಲೈ ತಿಂಗಳಲ್ಲಿ ಹಾಗೂ ಆಗಸ್ಟ್ ತಿಂಗಳಲ್ಲಿ ಪ್ರತಿ ವರ್ಷವೂ ಗಾಳಿಯ ವೇಗ ಹೆಚ್ಚಿಗೆ ಇರ್ತದೆ. ಅದೇ ಚಳಿಗಾಲದಲ್ಲಿ ಗಾಳಿಯ ವೇಗ ಕಡಿಮೆ ಇರ್ತದೆ, ಆವಾಗ ಪ್ರೆಷರ್ ಗ್ರೇಡಿಯಂಟು ಕೂಡ ಕಡಿಮೆ ಇರ್ತದೆ ಚಳಿಗಾಲದಲ್ಲಿ. ಈಗ ನಾವು ತಿರುವನಂತಪುರಂ ಹಾಗೂ ಮುಂಬಯಿಯ ಸಮುದ್ರ ಮಟ್ಟದಲ್ಲಿನ ವಾಯುವಿನ ಒತ್ತಡದ ವ್ಯತ್ಯಾಸವನ್ನು ನಾವು ನೋಡಿದ್ರೆ ಈ ಸುಮಾರು 10-12 ಹೆಕ್ಟಪಾಸ್ಕಲ್ ಇದೆ, ಕೆಲವೊಮ್ಮೆ ಅದು 14 ಹೆಕ್ಟಪಾಸ್ಕಲ್ ತನ್ನೂ ಹೋಗ್ಬೋದು. ಮುಂದಿನ 2 ದಿನಗಳವರೆಗೆ ಅಂದರೆ ಜುಲೈ 30 ಹಾಗೂ 31ರಂದು ಕರ್ನಾಟಕ ರಾಜ್ಯಾದ್ಯಂತ ಗಾಳಿಯ ವೇಗ ಪ್ರತಿ ಗಂಟೆಗೆ 40-50 ಕಿಲೋಮೀಟ್ರ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಇದರಿಂದ ಗಿಡ ಮರಗಳು, ವಿದ್ಯುತ್ ಕಂಬಗಳು ಕೂಡ ಬೀಳುವ ಹೆಚ್ಚಿನ ಸಾಧ್ಯತೆ ಇರ್ಬೋದು. ಕರ್ನಾಟಕ, ಕೇರಳ, ಲಕ್ಷದ್ವೀಪದ ಕರಾವಳಿ ಪ್ರದೇಶಗಳಲ್ಲಿ ಗಾಳಿಯ ವೇಗ ಹೆಚ್ಚಿಗೆ ಇರುವುದರಿಂದ ಮೀನುಗಾರರು ಜುಲೈ 30 ಹಾಗೂ 31ರಂದು ಸಮುದ್ರಕ್ಕೆ ಇಳಿಯಬಾರದೆಂದು. ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ, ವಾಸ್ತವದ ಕಡೆಗೆ. ಇದು ನಿಮ್ಮ ಧನೆ.